ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವೊಂದು ನಾಮಕರಣ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದನ್ನು ನೋಡ್ಬೋದು. ಹಾಗೆ ನಾವು ಈಗ ಹೊಸ ಮನೆಗೆ ಹೋಗ್ತಿದ್ದೀವಿ, ಚೇಂಜ್ ಮಾಡಿದ್ದೀವಿ. ನಾವು ಅವತ್ತು ಹಾಲುಕ್ಸಿದ ಮನೆ ಹೋಗ್ತಾ ಇಲ್ಲ, ಯಾಕಂದರೆ ಅದಿನ್ನೂ ಫಿನಿಷ್ ಆಗಿಲ್ಲ ಅಂತ. ಸೊ ನಾವು ಯಾವ ಮನೆಗೆ ಹೋಗ್ತಿದ್ದೀವೋ ಆ ಮನೆಯದು ಇವತ್ತು ಹೋಮ ಇದೆ, ಗೃಹಪ್ರವೇಶ ಹೋಮ. ನಾಳೆ ಗೃಹಪ್ರವೇಶ ಇದೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಯಾರು ನಾಮಕರಣ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ನಾವು ಹೋಗ್ತಾ ಇರೋದು ಶಿವಮೊಗ್ಗದ ಹತ್ರ ಇರೋ ಮಲ್ಲವಗೊಪ್ಪ ಅನ್ನೋ ಊರಿಗೆ. ಅಲ್ಲಿ ನಮ್ಮ ಮಾವ ಅವರ ಅಕ್ಕ ಇರ್ತಾರೆ, ಅವರ ಮೊಮ್ಮಗಳ ನಾಮಕರಣ ಇವತ್ತು. ಹಲೋ ಬಿಯಾ, ಪಾಪು ಪಾಪ ಚಿಕ್ಕ ಪಾಪು ತುಂಬ ಅಳ್ತಿತ್ತು ನಾಮಕರಣ ಇದೆಲ್ಲ ಕಾರ್ಯ ಮಾಡುವಾಗ. ಸೊ ಅವರತ್ತೆ ಹೇಮಾ ಅಂತ, ಹೇಮಕ್ಕ ಅಂತ ಕರಿತೀವಿ ನಾವು. ಅವರು ಪಾಪುನ ಸಮಾಧಾನ ಮಾಡ್ತಿದ್ರು. ಇವರು ನಮ್ಮ ಮಾವನವ್ರ ಅಕ್ಕ. ಸೊ ನನಗೆ ದೊಡ್ಡಮ್ಮ ಆಗಬೇಕು, ನಾನು ಅತ್ತೆ ಅಂತಲೇ ಕರಿತೀನಿ ಇವ್ರಿಗೂ ಕೂಡ. ಸೊ ಇಷ್ಟೆಲ್ಲ ಜನ ಬಂದಿದ್ದಾರೆ, ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಹೋಗಿ ಸ್ವಲ್ಪತ್ತಿಗೆನೆ ಆ ಮಗು ಹೆಸರನ್ನ ರಿವೀಲ್ ಮಾಡಿದ್ದಾರೆ, ಹನಿಕಾ ಅಂತ. ನಂಗಂತೂ ಹೆಸರು ತುಂಬ ಚೆನ್ನಾಗಿ ಇದೆ ಅನಿಸ್ತು, ಇಷ್ಟ ಆಯಿತು. ಮನೇಲಿ ಎಲ್ಲರೂ ಹನಿಕಾ ಅಂತ ಕೂಡ ಹನಿ ಅಂತ ಕೂಡ ಕರಿಬೋದು. ಈಗ ಮಗುವಿನ ತಾಯಿಗೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಈ ಕಡೆ ನೋಡಿ ನಿಮ್ಮಕ್ಕೆ ಎಷ್ಟು ಹೋಗ್ತು, ನಿಮ್ಗೆ ಜಾಗ ಇರಲಿ, ನಿಮ್ಗೆ ಜಾಗ ಇರಲಿ, ಮಡ್ಲಿಗಿಡಿ. ನಾವು ಚರಿತ್ ನಾಮಕರಣನೂ ಕೂಡ ನಮ್ಮ ಮನೇಲಿ ಮಾಡಿದ್ವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಅಲ್ಲೂ ಕೂಡ ಇದೇ ರೀತಿ ಮಾಡಿದ್ದನ್ನೆಲ್ಲ ನೀವು ನೋಡ್ಬೋದು. ಹಾಗೆಯೇ ಇವತ್ತು ಕೂಡ ಈ ರೀತಿ ಮಾಡ್ತಿದ್ದಾರೆ, ಮಡ್ಲಕ್ಕಿ ಎಲ್ಲ ತುಂಬ್ತಿದ್ದಾರೆ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ನಾಮಕರಣನ, ಇದೇ ರೀತಿ ಮಾಡ್ತಾರೆ ಅಥವಾ ಡಿಫ್ರೆಂಟ್ ಆಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈಗ ನಾನು ಚರಿತ್ ಫೋಟೋ ತೆಗೆಸ್ಕೊಂಡ್ವಲ್ಲ, ಅವರು ನಮ್ಮ ಅಣ್ಣ, ಅಂದರೆ ನನ್ನ ದೊಡ್ಡಮ್ಮ ಆಗ್ತಾರೆ ಅಂತ ಹೇಳಿದೆ, ಅವ್ರ ಮಗ. ಸೊ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಅವ್ರ ಹೆಸರು ರೇಖು ಅಣ್ಣ ಅಂತ, ನಮ್ಗೆಲ್ರಿಗೂ ತುಂಬ ಕ್ಲೋಸು. ಬೆಳಿಗ್ಗೆ ತಿಂಡಿ ಏನಿತ್ತಂತ ನೆನಪಾಗ್ತಿಲ್ಲ, ನನಗಿಷ್ಟ ಇಲ್ದಿರೋ ತಿಂಡಿ ಯಾವುದೋ ಇತ್ತು. ಸೊ ಸ್ವಲ್ಪನೇ ತಿಂದಿದ್ದೆ, ಇಲ್ಲಿ ಬಂದ ತಕ್ಷಣ ಹಸಿವಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ಇನ್ನೂ ಅಡುಗೆ ರೆಡಿ ಆಗಿರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಅಂತ ಮನೆ ಒಳಗಡೆ ಬಂದು ಕೂತಿದ್ದೀನಿ, ಕೂಕು ಎಫ್ ಎಂ ಕೇಳ್ತಾ ಇದ್ದೀನಿ. ನಟ ಸಾರ್ವಭೌಮ ಅಂತ ಬುಕ್ಕು. ಅಭಿಮಾನಿಗಳನ್ನ ದೇವರು ಅಂದ ದೇವತಾ ಮನುಷ್ಯ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಗ್ರಫಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೂಡ ಅವ್ರ ಫ್ಯಾನ್ ಆಗಿದ್ರೆ ಇದನ್ನ ಕೇಳ್ಬೋದು ಕನ್ನಡದಲ್ಲಿ.
ಅದೇ ರೀತಿ ಇನ್ನೂ ತುಂಬಾ ಪಾಪ್ಯುಲರ್ ಬುಕ್ಸ್ ನೀವು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡದಲ್ಲಿ ಕೇಳ್ಬೋದು. ಇಲ್ಲಿ 10,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ಹಾಗೆ ಇದಕ್ಕೆ ಆಪ್ ಸ್ಟೋರ್ ಅಲ್ಲಿ ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ 4.5 ಸ್ಟಾರ್ ರೇಟಿಂಗ್ ಕೂಡ ಇದೆ. ಇವರ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಫೀ 399 rupees. ಬಟ್ ನೀವು ನಮ್ಮ ಚಾನೆಲ್ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ BBK50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 50% ಆಫ್, ಅಂದರೆ ವರ್ಷಕ್ಕೆ 199 rupees ಅಷ್ಟೇ ಆಗುತ್ತೆ, ದಿನಕ್ಕೆ 55 paise ಅಷ್ಟಾಗುತ್ತೆ ಅಷ್ಟೇ. ತುಂಬಾ ವರ್ತ್ ಅನಿಸುತ್ತೆ, ತುಂಬ ನಾಲೆಡ್ಜ್ ಪಡ್ಕೋಬೋದು ಇದರಿಂದ, ಟೈಮ್ ಕೂಡ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಈ ಆಫರು ಫಸ್ಟ್ 250 ಯೂಸರ್ಸ್ಗೆ ಮಾತ್ರ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಕನ್ನಡ ನಾಡಿನ ಬಾನಂಗಳದಲ್ಲಿ ಅರಳಿದ ಬಂಗಾರದ ಹೂ, ಬೇಡರ ಕಣ್ಣಪ್ಪನಾಗಿ ಗಂಧದ ಗುಡಿಯಲ್ಲಿ ಬೆಳಗಿದ. ಹಾಗೆ ಕೂಕು FM ಕೇಳ್ತಾ ನಾನಿಲ್ಲಿ ಮನೆಯಲ್ಲಿರೋ ಫ್ಯಾಮಿಲಿ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ಅಷ್ಟೊಳಗೆ ಊಟ ಕೂಡ ರೆಡಿಯಾಗಿದೆ ಅಂದ್ರು. ಸೊ ಬನ್ನಿ, ಏನೇನು ರೆಡಿಯಾಗಿದೆ ನೋಡೋಣ. ಅಲ್ಲಿ ನೋಡೋದು ಅಲ್ಲಿಲ್ಲ, ಅಲ್ಲಿ ಚೇರ್ಮನ್ಸ್ ಬಿಸಿ ಇದೆಯಾ? ಬಿಸಿ ಸಾಂಬಾರು ರಸಮ್ ಸಾಂಬಾರ ರಸಮ್ ಇದೆ ಬಿಡಿ. ಅದು ರೈಸ್, ಎಕ್ಸ್ಟ್ರಾ ಎಕ್ಸ್ಟ್ರಾ ರೈಸ್. ಓಕೆ, ಥ್ಯಾಂಕ್ ಯು. ಸೊ ಕೊನೆಯದಾಗಿ ಮಗು ತಂದೆ ತಾಯಿ ಜೊತೆ ಫೋಟೋ ತೆಗೆಸ್ಕೊತಾ ಇದೀವಿ. ಅದಾದ್ಮೇಲೆ ಊಟ ಕೂತ್ಕೊಡ್ತೀವಿ. ಈಗ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿಂದ ನಾವು ರಾತ್ರಿ ಹೋಮಕ್ಕೆ ತರೀಕೆರೆಗೆ ಹೋಗ್ಬೇಕಿತ್ತು. ಸೊ ಆನ್ ದ ವೇ ಭದ್ರಾವತಿ ಸಿಗುತ್ತೆ. ಭದ್ರಾವತಿಯಲ್ಲಿ ಸ್ವಾತಿ, ಸಂದೀಪ್ ಮತ್ತೆ ಪ್ರೇಮ ಆಂಟಿ ಅವ್ರಿಗೆ ಮಾತಾಡ್ಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ರಾತ್ರಿ ಹೋಮಕ್ಕಲ್ಲಿ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಹಾಗೇ ನಾನು ನೆಕ್ಸ್ಟ್ ಡೇ ಗೃಹಪ್ರವೇಶಕ್ಕೆ ಯಾವ್ದು ಜ್ಯುವೆಲ್ರಿ ಹಾಕೊಳ್ಳಿ ಅಂತ ಸ್ವಾತಿ ಕೇಳಿದ್ದಕ್ಕೆ ಇಲ್ಲಿ ತೊಗೊಂಡು ಬಾ ನೋಡಿ ಹೇಳ್ತೀನಿ ಅಂತ ಹೇಳಿದ್ಲು. ಸೊ ಇದೆರಡು ತೊಗೊಂಬಂದಿದ್ದೆ ಸೆಲೆಕ್ಷನ್ನಿಗೆ. ಇದು ನನಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅನಿತಾ ಅಂತ ಕಳಿಸಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಯಿತು. ಒಂದು ಮುತ್ತಿನ ಹಾರ, ಇನ್ನೊಂದು ರೂಬಿದು ನೆಕ್ಲೆಸ್ಸು, ಎರಡು ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅವರ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು, ವಾಟ್ಸ್ಆ್ಯಪ್ ಗ್ರೂಪ್ ಏನೇನಿದೆ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಒಳ್ಳೊಳ್ಳೆ ಜ್ಯುವೆಲ್ರಿ ಕಲೆಕ್ಷನ್ ಇದೆ, ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ನಾನು ನಿಮಗೆ ಒಂದೊಂದನ್ನೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೆ ಸ್ವಾತಿಗೂ ಕೂಡ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಯಾವ್ದು ಹಾಕೊಳ್ಳೋದು ಅಂತ ಡಿಸೈಡ್ ಮಾಡೋದಕ್ಕೆ. ಮೊದಲಿಗೆ ಈ ರೂಬಿ ನೆಕ್ಲೆಸ್ ಹಾಕಿದ್ದೀನಿ. ಇದು ನನ್ನ ಸೀರೆ ಗ್ರೀನ್ ಆಗಿರೋದ್ರಿಂದ ಕಾಂಟ್ರಾಸ್ಟ್ ರೂಬಿ ವಿತ್ ಎಮರಾಲ್ಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದ್ರ ಇಯರಿಂಗ್ಸ್ ಕೂಡ ತುಂಬ ಅಂದರೆ ತುಂಬಾ ಪ್ರಿಟ್ಟಿಯಾಗಿದೆ. ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂದರೆ ಇದಕ್ಕೆ ನಾನು ಇದನ್ನು ಹೋಮಾಗಿ ಹಾಕ್ಕೊಳ್ಳೋಣ ಅಂದರೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂತ ನಾನು ನೆಕ್ಸ್ಟ್ ಡೇ ಗ್ರೂಪ್ ಪ್ರೈಸ್ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ನೀವು ನೋಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ಅದನ್ನೇ ನೀವು ಶಾಪ್ ಮಾಡಬೇಕು ಅಂದರೂ ಕೂಡ ವಾಟ್ಸ್ಆ್ಯಪಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಕಳಿಸಿದ್ರೆ ಸೇಮ್ ಪೀಸ್ ನಿಮಗೂ ಕೂಡ ಕಳಿಸ್ಕೊಡ್ತಾರೆ. ಹಾಗೆಯೇ ದಸರಾಗೆ ಕೂಡ ತುಂಬ ಸ್ಪೆಷಲ್ ಆಫರ್ಸ್ ಎಲ್ಲ ಇದೆ ಅಂತ ಕೂಡ ಹೇಳ್ತಾ ಇದ್ರು, ನೀವು ಚೆಕ್ಔಟ್ ಮಾಡಿ ನೋಡ್ಬೋದು.
ಸ್ವಾತಿ ಸಿಂಪಲ್ ಆಗಿ ರೂಬಿ ವಿತ್ ಎಮರಾಲ್ಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದಾಳೆ. ಸೊ ನೋಡೋಣ. ಸೊ ಸಂಜೆವರೆಗೂ ಚರಿತ್ ಮಲ್ಕೊಂಡಿದ್ದ ಇಲ್ಲೇನೆ, ಈಗ ಎದ್ದು ಆಟಾಡ್ತಾ ಇದ್ದಾನೆ. ನಾವೆಲ್ಲರೂ ಕಾಫಿ ಕುಡಿತಾ ಇದ್ದೀವಿ, ಇನ್ನೇನು ಹೊರಡೋ ಟೈಮು. ನಾನು ಸಂಜೆ ಹೋಮಕ್ಕೆ ಆ್ಯಕ್ಚುಲಿ ಯಾವುದು ಡ್ರೆಸ್ ತಂದಿರಲಿಲ್ಲ, ಇದೇ ಸೀರೆ ಉಟ್ಕೊಂಡೆ ಹೋಗೋಣ ಅಂದ್ಕೊಂಡು ಬಂದಿದ್ದು. ಬಟ್ ಸ್ವಾತಿ ಅದೆಲ್ಲ ಸುಖ ಸುಖಾಗಿ ಹೋಗಿದೆ ಬೆಳಗ್ಗೆ ಉಟ್ಕೊಂಡಿದ್ದು, ಅದಕ್ಕೆ ನಂದು ಯಾವುದಾದ್ರೂ ಡ್ರೆಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಕೊಟ್ಟಿದ್ದ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಹೋಮಾಗೆ. ತುಂಬ ಒಳ್ಳೆಯದಾಯಿತು, ಯಾಕಂದರೆ ಅಲ್ಲಿ ಯಾರೂ ಸೀರೆನ ಉಟ್ಕೊಂಡಿರಲಿಲ್ಲ, ತುಂಬ ಜನ ಡ್ರೆಸ್ಸೇ ಹಾಕ್ಕೊಂಡಿದ್ರು. ಸೊ ಚೆನ್ನಾಗಿ ಸೂಟ್ ಆಯಿತು. ಅದು ಹೊರಡೋ ಮುಂಚೆ ಕುಂಕುಮ ಕೊಡ್ತಾ ಇದ್ದಾರೆ, ಡ್ರೆಸ್ ಕೂಡ ನೋಡ್ಬೋದು ನೀವು. ನಿಮ್ ಕಾಲ್ ದೊಡ್ಡಿದ್ಯಾ ಅಮ್ಮನ ಕಾಲ್ ದೊಡ್ಡ? ಅಮ್ಮನ್ ಚಿಕ್ಕದು, ಅವ್ರ ನಾಲ್ಕೂರೆ ನಂದೆ ಇದು ಅಷ್ಟೆ. ಪರವಾಗಿಲ್ಲ, ಒಳ್ಳೆ ಸುಸ್ಕೊಂಡು ಅಷ್ಟೇ ಆಗುತ್ತೆ. ಅಂದ್ರೆ ಹಿಂದೆಗಡೆ ಡೀಪು, ಆಮೇಲೆ ಹಿಂದೆ ಉಪ್ಪು ಹೊಡೆದು ನಿಂಗ್ ನೋಡಿ ಕಿಲೋಮೀಟರ್ ನಿಂಗ್ ನೋಡಿ ನಡಿಯಲ್ಲ ನಾವು. ಇರ್ಲಿ, ನಮ್ಗೇನಿಲ್ಲ. ಸರಿ ಹೊರಡೋ ಅಷ್ಟರಲ್ಲಿ ಕತ್ಲಾಗೇ ಬಿಡ್ತು. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸ್ವಾತಿ ಸಂದೀಪ್ ಕಡೆಯಿಂದ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ನಾವು ತರೀಕೆರೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಮ ಅಟೆಂಡ್ ಮಾಡೋದಕ್ಕೆ. ಸೊ ಈಗ ಜಸ್ಟ್ ತರೀಕೆರೆ ರೀಚ್ ಆಗಿದ್ದೀವಿ. ನಾವು ಯಾವ ಮನೆಗೆ ಹೋಗಿದ್ದೀವಿ, ಯಾವ ಮನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಕೊನೆಯಲ್ಲಿ ಫುಲ್ ಅಲಂಕಾರ ಮಾಡಿದಾರಲ್ಲ ಲೈಟ್ಸಿಂದ, ಅದೇ ನಾವು ಸೆಲೆಕ್ಟ್ ಮಾಡಿರುವಂಥ ಮನೆ. ಹೇಗಿದೆ ನಮ್ಮ ಹೊಸ ಮನೆ? ಹೊಸ ಮನೆ ಅಂದರೆ ಲಿಟ್ರಲಿ ಹೊಸ ಮನೆನೇ, ಯಾಕಂದರೆ ಇವತ್ತೆ ಗೃಹಪ್ರವೇಶ ನಡೀತಿರೋದು. ಸೊ ನಮ್ಮ ಓನರ್ ಮೇಡಮ್ ಸರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅವ್ರಿಗೂ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ನಾವು ಹೋಮ್ ಅಟೆಂಡ್ ಮಾಡ್ಕೊ ಹೋಗೋಣ ಅಂತ ಬರ್ತಿದ್ದೀವಿ. ಸ್ಯಾಡ್ಲಿ ನಾವು ಗೃಹಪ್ರವೇಶಕ್ಕೆ ಪ್ಲ್ಯಾನ್ ಇದ್ದರೂ ಕೂಡ ಬರೋಕ್ಕಾಗಲಿಲ್ಲ. ಕಾರ್ತಿಕ್ಕಿಗೆ ಯಾವುದೋ ಕೆಲಸದ ಮೇಲೆ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟು ಈಗ ವಿಶ್ ಮಾಡಿಬಿಟ್ಟು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಕೂಡ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ನೈಟ್ ನಾವು ಶಿವಮೊಗ್ಗಕ್ಕೆ ಹೋಗೋಷ್ಟರಲ್ಲಿ ವಾಪಸ್ಸು 10 ಗಂಟೆ ಆಗೋಗ್ಬಿಟ್ಟಿತ್ತು. ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಬೆಳಗ್ಗಿಂದ. ಈ ರೋಡಲ್ಲಿ ವಿಡಿಯೋನೇ ಮಾಡೋಕ್ಕಾಗಲ್ಲ ಬಿಡು, ಗುಂಡಿ 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 ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಿರತ್ತೆ.
ಈ ವಿಡಿಯೋ ಹೇಗನ್ನಿಸ್ತು? ಇವತ್ತಿನ ವ್ಲಾಗು ನಾವು ನಾಮಕರಣ ಅಟೆಂಡ್ ಮಾಡಿದ್ದು, ಹಾಗೆಯೇ ನಮ್ಮ ಅಣ್ಣನ ಮಗಳ ನಾಮಕರಣದ ಜೊತೆಗೆ ನಮ್ಮ ಹೊಸ ಮನೆಯ ಹೋಮ ಅಟೆಂಡ್ ಮಾಡಿದ್ದು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.